ಸರ್ ಪ್ರತಾಪ್ ಸಿಂಹ ಏನೋ ನಿದ್ದೆ ಬತ್ತಲ್ಲ, ಅವ್ನು ಸೋತಾ ಬಿಡದಲ್ಲ, ಕೈಲಾಗದಕ್ಕೆ ಮೈ ಪರಿಸ್ಕೊತಾವ್ನ ಈಗ. ಸರ್ ಒಂದ್ ವ್ಯಾನ್ ಅದಕ್ಕೋಸ್ಕರ ಬಿಟ್ಕೊಂಡ್ರ ಅವ್ರು ಬೇಕಾ ನೋಡಿಬೇಕಾರೆ ನೀವು. ಒಂದು ದೊಡ್ಡ ವ್ಯಾನ್ ಒಂದ್ 45 ಜನ ಸರ್ ಗಲಾಟೆ ಮಾಡಕ್ಕೆ ಕೆಳಗಡೆ ಊರ್ ಬಂದ ತಕ್ಷಣ ಫಸ್ಟ್ ಹೇಳಿದ್ ಬಿಡ್ತಾರೆ ಇಂಟ್ರೆಸ್ಟ್ ಅಲ್ಲಿ ಅವ್ರು ಗಲಾಟೆ ಮಾಡಕ್ಕೋಸ್ಕರ ಬಿಟ್ಕೊಂಡ್ರದವ್ರು. ಇದು ನಮ್ಮ ವರ್ಣಕ್ಷೇತ್ರದಲ್ಲಿ ಮುಸ್ಲಿಂ ಬಾಂಧವ ಜಾಸ್ತಿ ಇಲ್ಲ, ಅದರಿಂದ ಇವರು ಜಾತಿ ಜಾತಿ ನಡುವೆ ಎತ್ಕಡ್ತಾ ಇದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಜಾತಿಗಳ ನಡುವೆ ಹಿಂದುಳಿದವರಿಗೆ ಮತ್ತೆ ಲಿಂಗಾಯತರದ್ದು ಒಕ್ಕಲರು ಇರೋದು ಎತ್ಕಡ್ತಾ ಇದ್ದಾರೆ. ಎತ್ಕಡ್ತಾ ಏನಂದ್ರೆ ಸಿದ್ದರಾಮಯ್ಯನು ಸಿದ್ದರಾಮಯ್ಯ ಜಾತಿ ವಿರೋಧಿ ಮಾಡಬೇಕು ಅನ್ನೋದು ಪ್ರತಾಪ್ ಸಿಂಹ ಅವರು ಎಲ್ಲರಿಗೂ ಇದು ಮಾಡ್ತಾ ಇದ್ದಾರೆ. ಜೊತೆಲಿ ಒಂದ್ ಎರಡು ವ್ಯಾನ್ ಕರ್ಕೊಂಡ್ಬಿಡ್ತಾರೆ ಅಲ್ಲಿಂದನೆ. ಅವ್ರು ಏನ್ ತಕ್ಷಣ ಬಂದ ಸರ್ ಹುಡುಗ ಕೆಳಗೆ ಇಳ್ಕೊಬಿಡಪ್ಪ, ಗಲಾಟೆ ಮಾಡ್ಬಿಡಿ ನೀನು, ಗಲಾಟೆ ಮಾಡಿ ಸಿದ್ದರಾಮಯ್ಯ ಊರಲ್ಲಿ ಆಯ್ತು ಅಂತ ಅಂದ್ರೆ ಅಪಪ್ರಚಾರ ಹೊರಗಡೆ ಮಾಡಬಹುದು ಸರ್. ಅದು ಯಾವ ಕಾರಣಕ್ಕೂ ಆಗಲ್ಲ. ಸಿದ್ದರಾಮಯ್ಯ ಊರಿಲ್ಲ ಸರ್, ನಡೆದಿಲ್ಲ ಸರ್ ಇಲ್ಲಿ ಗಂಟ. ನಮ್ಮ ಪ್ರತಾಪ್ ಸಿಂಹ ಅವರಿಗೆ ಮಂಗಳೂರು ಕಾರವಾರ ಚಿಕ್ಕಮಂಗಳೂರು ಆ ಸೈಡಲ್ಲೆಲ್ಲ ಅಲ್ಪಸಂಖ್ಯಾತರು ಮುಸ್ಲಿಮರ ಬಗ್ಗೆ ಎತ್ತಿ ಎತ್ತಿ ಕಟ್ಟಿ ಬರೀ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೆ. ಸರ್ ಇನ್ನೂ ಮುಸ್ಲಿಂ ಇಲ್ಲ ಇಲ್ಲಿ, ಮುಸ್ಲಿಂ ಏನ್ ಜಾಸ್ತಿ ಇಲ್ಲ, ನಮ್ಗೆ ಎತ್ಕಟ್ಬೇಕು ಅಂತ ಮಾಡ್ತಾನೆ ಆ ತರ ನಡೆಯಲ್ಲ. ಅದು ಸಿದ್ದರಾಮ ನೋಡಿ ಸರ್ ಇಲ್ಲಿ ಗಂಟ ರೇವಣ ಸಿದ್ದೇ ನಿಂತಿದ್ರು, ಕಾಪು ಸಿದ್ದಿಂಗ್ ಸ್ವಾಮಿ ಬಂದ್ರು, ನೆಕ್ಸ್ಟ್ ತೋರ್ತಪ್ಪ ಬಸವರಾಜ ಬಂದ್ರು. ಸರ್ ಒಂದ್ ಸರಿ ನಮ್ದು ಗಲಾಟೆ ನಡೆದೇ ಇಲ್ಲ ಇಲ್ಲಿ. ಸರ್ ಇವಾಗ ಏನ್ ಗಲಾಟೆ ನಡೀತದೆ ಈಗ? ಅವಾಗ ಪ್ರತಾಪ್ ಸಿಂಹ ಇರಲ್ಲ, ಪ್ರತಾಪ್ ಸಿಂಹ ಉಟ್ಕೊಂಡಿನ 5 ವರ್ಷ ಉಟ್ಕೊಂಡಿನಿ, ಎಂಪಿ ಆಗ್ಬಿಟ್ಟಿ ಸರಿ. ಅವ್ನು ಗಲಾಟೆ ಬೇಕು ಅವ್ನಿಗೆ, ಗಲಾಟೆ ಮಾಡ್ಬಿಟ್ಟು ಅವನು ಕಂಪ ಗಿಡಿಸ್ಕೋಬೇಕು ಅಂತ ಮಾಡ್ತಾರೆ. ಅದಾಗಲ್ಲ ಅದು ಸರ್, 60% ಸಿದ್ದರಾಮಯ್ಯ ಪರಿಣಾಮ ಇದ್ದಾರೆ ಲಿಂಗಾಯತರು. ಪ್ರತಾಪ್ ಸಿಂಹ ಅವರಿಗೆ ಮತ್ತೆ ಸೋಮಣ್ಣ ಅವರಿಗೆ ಅವ್ರು ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನಂತ ನಾವು ಸೋಲ್ತೀವಿ ಇಲ್ಲಿ ಇಲ್ಲಿ ಸೋಮಣ್ಣ ನಿಲ್ಸ್ಬಿಟ್ಟು ನಾವು ಪ್ರತಾಪ್ ಸಿಂಹ ಪ್ರಚಾರಕ್ಕೆ ಬಂದಾಗ ಪ್ರತಾಪ್ ಸಿಂಹನಿಂದ ಸೋಮಣ್ಣ ಸೋತರು ಅನ್ನೋದು ಅವ್ರಿಗೆ ಪ್ರತಾಪ್ ಸಿಂಹರಿಗೆ ಭಯ ಸ್ಟಾರ್ಟ್ ಆಗಿದೆ. ಅದರಿಂದ ಅವ್ರಿಗೆ ಏನಾದ್ರು ಕೋಲು ಗಲಭೆ ಉಂಟಾಗ್ತಿದ್ದಾರೆ. ಇನ್ನು ಮುಸ್ಲಿಂ ಇಲ್ಲ, ಇಲ್ಲಿ ಮುಸ್ಲಿಂ ಇಲ್ಲ, ಅದರಿಂದ ಏನ್ ಮಾಡ್ತಾರೆ ಜಾತಿ ನಡುವೆ ಹಿಂದುಗಳದು, ಒಕ್ಕಲರದು ಮತ್ತೆ ಲಿಂಗಾಯತರದು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಹಿಂದುಳಿದವರು ಇವ್ರ ನಡುವೆ ಜಾತಿ ಉಂಟಾಗ್ತಿದ್ದಾರೆ. ಈ ರಾಜಕೀಯದಲ್ಲಿ ಪ್ರತಾಪ್ ಸಿಂಹ ಮತ್ತೆ ಸಿಟಿ ರವಿ ಅಂತ ಅವರ ಬಿಜೆಪಿ ಅವ್ರದ್ದು ಅಂಟ ಹಾಕಿ ಬರೀ ಕಿತಾಪತಿ ಮಡಗದೆ, ಅದು ಎಲ್ರಿಗೂ ಗೊತ್ತಿರೋದೇ, ಅದು ಕುಡುಕೋದು ಗಲಾಟೆ ಮಾಡಿ ಅಂತ. ಪ್ರತಾಪ್ ಸಿಂಹ ದುಡ್ಡು ಅವನೇ ಕೊಟ್ಟು ಐಕ್ಳಿಗೆ ಹೇಳ್ಬಿಟ್ಟು ಹೋಗಿದ್ರು ಬೆಳಗ್ಗೆನಾಗ್ಲೆ, ಅವ್ರು ದುಡ್ಡು ಕೊಡ್ತಾನೆ, ಕುಡಿದ್ಬಿಟ್ಟು ನಾವು ಬತ್ತೀವಿ ಗಲಾಟೆ ಮಾಡಿ, ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಮಾಡಿರೋದು ಸಂಚು ಪ್ರತಾಪ್ ಸಿಂಹನೇ. ಯಾರು ಏನು ಮಾಡಿಲ್ಲ, ಜನ ಗಲಾಟೆ ಮಾಡೋದು ಇಲ್ಲಿ, ಅಂತ ಜನ ಒಳ್ಳೆ ಜನ ಇರೋದು, ಸುಮ್ನೆ ಇಲ್ದೇದ್ನೆಲ್ಲ ಯಾಕೆ ಕಟ್ಕೊಂಡು ಇದು ಮಾಡಿದ್ರೆ ಪ್ರತಾಪ್ ಸಿಂಹನ್ಗೆ ಜಾತಿ ಅಂಟಾಕ್ಬೇಕಲ್ಲ. ಅಂಟಾಕದ್ರೆ ಅವನು ಪ್ರತಾಪ್ ಸಿಂಹನ್ಗೆ ರಾಜಕೀಯ ಮಾಡೋದು ಬರಲ್ಲ, ಅಂಟಾಕ್ಬಿಟ್ಟು ನಾ ರಾಜಕೀಯ ಮಾಡ್ಬೇಕು ಬೆಳಕಬೇಕು ಅಂತ. ಅದೇ ಜನ ಬುದ್ಧಿವಂತರಿದ್ದಾರೆ, ಜನ ಯಾರು ದಡ್ಡರಲ್ಲ, ಯಾರೇನ್ ಮಾಡ್ತಾರೆ ಅಂತ ಗೊತ್ತು ಅವ್ರಿಗೆ. ಯಾಕೆ ಅಷ್ಟಿಂದ ಮಾಡ್ತಿದ್ದು ಇವತ್ತು ಮಾಡ್ರ ನಿನ್ನೆ ನೀವ್ ಹೇಳಿ, ನನಗೆ ಗೊತ್ತಿಲ್ಲ. ಯಾವತ್ತೂ ನಡೆದಿದ್ ಗಲಾಟೆ ಇವತ್ತಾಗ ನಡೆದದು JDS ಇಂದ ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿಯಾಗಿ ಬಂದಿದ್ರು ಇಲ್ಲಿಗ, ಅವಾಗ ಗಲಾಟೆ ಇಲ್ಲ. ನಿನ್ನೆ ಮಾಡೋದು ಇವರು ದುಡ್ಡು ಕೊಟ್ಟು ಇವರೇ ಮಾಡ್ತಾರೆ ಕೆಲಸ, ಯಾರು ಮಾಡಿಲ್ಲ ಸಿದ್ದರಾಮಯ್ಯ ಕೆಲಸ ಮಾಡೋದು ಇಲ್ಲ, ಯಾರು ಮಾಡಲ್ಲ. ಇವತ್ತು ಸಿದ್ದರಾಮಯ್ಯ ನುಂಡಿಲಿ ಎಷ್ಟು ಅಧಿಕಾರ ಮಾಡ್ಕೋಬೇಕು. ಸಿದ್ದರಾಮಯ್ಯನವರು ಒಂದು ದಿನ ಒಂದು ಆಫೀಸ್ ಅಲ್ಲಿ ದೌರ್ಜನ್ಯ ಮಾಡದೇ ಇದ್ದವರು, ಇಲ್ಲಿ ಬಂದವ್ರು ದೌರ್ಜನ್ಯ ಮಾಡ್ದಾರ, ಎಲ್ಲೂ ದೌರ್ಜನ್ಯ ಮಾಡಿಲ್ಲ ಅವರು, ಮಾಡೋದು ಇಲ್ಲ. ಕಾಸು ಕೊಟ್ಟು ಎಣ್ಣೆ ಕುಡಿಸ್ಬಿಟ್ಟವ್ರೆ ಪ್ರತಾಪ್ ಸಿಂಹ, ಅವ್ರಕ್ಕೆ ದುಡ್ಡು ಕುಡ್ಕೊಂಡು ಐಕೆ ಯಾವ ಗಲಾಟೆ ಮಾಡವ. ಅವ್ನು ಪ್ರತಾಪ್ ಸಿಂಹ ಮಾಡೋದ ಹೊರತಾಗಿ ಇನ್ಯಾರೋ ಕಾಂಗ್ರೆಸ್ನವರು ಯಾವತ್ತೂ ಗಲಾಟೆ ಮಾಡಲ್ಲ, ಗಲಾಟೆ ಮಾಡೋದು ಬರೋದು ಇಲ್ಲ ಅವ್ರಿಗೆ ಈ ಭಾಗದಲ್ಲಿ. ಇದೇ ಸತ್ಯ, ಇದೇ ವಾಸ್ತು. ಕಾಸು ಕೊಟ್ಟು ಬಿಜೆಪಿಯವರು ಪ್ರತಾಪ್ ಸಿಂಹ ದುಡ್ಡು ಕೊಟ್ಟು ಐಕೆ ಕೊಟ್ಬಿಟ್ಟು ಹೋಗಿರೋದು ನಾವೇ ಕಟ್ಟಿದ್ದೀವಿ.